ನಾನು ಆ ಭಾಗದವನೇ ಸರ್. ಮತ್ತೆ ಆ ಒಂದು ಅಂದ್ರೆ ಈ ಆಲ್ಮೋಸ್ಟ್ ವಲಸೆ ಕಾರ್ಮಿಕರು 99.99% ಉತ್ತರ ಕರ್ನಾಟಕದವರು, ಎಸ್ಪೆಷಲಿ ರಾಯಚೂರು, ಕೊಪ್ಪಳ, ಗುಲ್ಬರ್ಗ, ಯಾದಗಿರಿ, ಬಳ್ಳಾರಿ ಇರ್ತಾರೆ. ನಮಗೂ ಆ ಜೋಪಡಿ ಅನುಭವ ಇದೆ ಸರ್. ಅಂದ್ರೆ ವಾಸ್ತವದಲ್ಲಿ ಅದು ಎಲ್ಲ ಕಿವಿಯಲ್ಲಿ ಕೇಳಿದ್ದೆಲ್ಲ ಕನ್ನಡ ಕಂಡಿದ್ದು ಮತ್ತೆ ಅನುಭವಿಸಿದ್ದು. ಸೊ ಅದಕ್ಕೆ ಮತ್ತೆ ಇನ್ನೊಂದು ಏನಂತಂದ್ರೆ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಸರ್, ಈಗ ಆ ಮಕ್ಕಳಿಗೆ ಆನ್ಲೈನ್ ಎಜುಕೇಶನ್ ಏನು ಇಲ್ಲ ಸರ್ ಅವ್ರಿಗೆ. ಅಂದ್ರೆ ಅವ್ರ ಹತ್ರ ಮೊಬೈಲ್ ಇಲ್ಲ, ಗ್ಯಾಜೆಟ್ಸ್ ಇಲ್ಲ, ಟಿವಿ ಇಲ್ಲ. ಸೊ ಅವರು ಆ ಮಕ್ಕಳು ಏನ್ ತಪ್ಪು ಮಾಡಿಲ್ಲ, ಆದ್ರೂ ಯಾಕೆ ಅವರು ಶಿಕ್ಷಣದಿಂದ ವಂಚಿತರಾಗಬೇಕನ್ನೋ ಒಂದು ಸಣ್ಣ ಕಾಳಜಿ ಸರ್ ಅಷ್ಟೇ.